ನಮಸ್ತೆ ವೀಕ್ಷಕರೇ, ಕನ್ನಡತಿ ಧಾರಾವಾಹಿಯಲ್ಲಿ ಇತ್ತ ಹರ್ಷಾ ಮತ್ತೆ ಭುವಿಯ ಮದುವೆ ಆಗೋಕೆ ಇತ್ತ ಸಾನಿಯಾ ಬಿಡೋದಿಲ್ಲ, ಈ ಕಡೆ ವರುನು ಬಿಡೋದಿಲ್ಲ. ವರುವನ್ನು ಸಹ ಹರ್ಷನಿಂದ ದೂರ ಮಾಡಬೇಕು ಅಂತ ಹೇಳಿ ಸಾನಿಯಾ ಇಲ್ಲದ ಸಲ್ಲದ ಆರೋಪಗಳನ್ನು ವರು ಮೇಲೆ ಹಾಕಿದ್ಲು. ಆದರೂ ಸಹ ವರು ತನ್ನ ಪ್ರೀತಿ ಹೆಚ್ಚು ಅಂತ ಹೇಳಿ ಹರ್ಷನ ಜೊತೆ ಇದ್ದಲು. ಆದರೆ ಹರ್ಷನಿಗೆ ಭುವಿಯ ಮೇಲೆ ಪ್ರೀತಿ ಹುಟ್ಟಿತು. ಭುವಿಗೂ ಮತ್ತೆ ಹರ್ಷನಿಗೂ ಮದುವೆ ನಡೀತಾ ಇದೆ ಎಂಬ ಸುದ್ದಿಯನ್ನು ಕೇಳಿದಂಥ ವರುಗೆ ಎಲ್ಲಿಲ್ಲದ ಸಿಟ್ಟು ಬಂದಿದೆ. ಹೌದು ವೀಕ್ಷಕರು, ಹೇಗಾದರೂ ಮಾಡಿ ಈ ಮದುವೆಯನ್ನು ಮುರಿಬೇಕಲ್ಲ ಅನ್ನೋ ಭಾವನೆ ಅವಳಲ್ಲಿ ಮೂಡುತ್ತಿದೆ. ಹಾಗಾದರೆ ಅವಳ ಪ್ಲ್ಯಾನ್ ಏನು, ಇದೆಲ್ಲ ನೀವು ತಿಳಿಬೇಕು ಅಂದರೆ ಇವನ್ನು ಸಂಪೂರ್ಣವಾಗಿ ನೋಡಿ. ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ ಒತ್ತಿ. ಹೌದು ವೀಕ್ಷಕರೇ, ಇವರು ಪದೇ ಪದೇ ಭುವಿ ಹತ್ರ ಬಂದು ನಾನು ಹೇಳಿದ ರೀತಿಯಲ್ಲಿ ನಿನ್ನ ಮದುವೆ ಆಗಬೇಕು, ನಾನೇ ನಿಂತು ನಿನ್ನ ಮದುವೆ ಮಾಡಿಸ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಇವರು ಒಂದು ದೊಡ್ಡ ಪ್ಲ್ಯಾನೇ ಮಾಡ್ತಾ ಇದ್ದಾಳೆ. ಮದುವೆ ಮಂಟಪದಲ್ಲಿ ಈಗಿಲ್ಲ ಚಪ್ಟರ್ನು ಸಹ ಹಾಕಾಯಿತು, ಇನ್ನೇನು ಮದುವೆ ಕಾರ್ಯಕ್ರಮಗಳು ಶುರು ಆಗ್ತಿದೆ. ಎಲ್ಲ ಕಾರ್ಯಕ್ರಮದಲ್ಲಿ ವರು ಸಹ ಅಟೆಂಡ್ ಆಗ್ತಾ ಇದ್ದಾಳೆ. ಕೊನೆಯ ಕ್ಷಣದಲ್ಲಿ ಭುವಿಯ ಬದಲು ವರು ಹರ್ಷನ ಮುಂದೆ ಕೂತಿಕೊಳ್ಳೋದಂತೂ ನಿಜ ಅಂತ ಊಹಾಪೋಹಗಳು ಕೇಳಿ ಬರ್ತದೆ. ಏನೇ ಆಗಲಿ, ನಮ್ಮ ಭುವಿಯ ಮದುವೆಯನ್ನು ನಿಲ್ಲಿಸಿ ವರು ಮದುವೆ ಆಗೋದು ಎಲ್ಲಿಯ ಮಟ್ಟಿಗೆ ಸರಿ ಅಂತಲೇ ಹೇಳ್ಬೋದು.